ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಬಿಡೋದು ಫಿಕ್ಸ್ ಬಿ ಜೆ ಪಿಯಲ್ಲಿ ಶಿವರಾಮ್ಗೆ ಸಿಗಲಿಲ್ವಾ ಬೆಲೆ ಹೆಬ್ಬಾರ್ ತಂತ್ರಗಾರಿಕೆ ಹಿಂದಿದೆಯಾ ಮಗನ ಭವಿಷ್ಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಈ ಬಹುಪಾಲು ಜನರ ಮಧ್ಯೆ ಇರ್ತಾರಲ್ಲ ಆ ಸಿನಿಮಾ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ತಮ್ಮ ಬುಡ ಭದ್ರ ಮಾಡ್ಕೊಳ್ಳೋರ ಜೊತೆಗೆ ಮಕ್ಕಳು ಬುಡಾನು ಭದ್ರಾ ಮಾಡಬೇಕು ಇಲ್ಲ ಅಂದ್ರೆ ಬಿಡ್ತಾರೆ ಏ ಏನಪ್ಪ ಇದು ಸ್ಟಾರ್ ಅವ್ರ ಮಗ ಏನು ಈ ಕೆಲಸ ಮಾಡ್ತಾವನೆ ಏ ಇದೇನಪ್ಪ ಮಿನಿಸ್ಟ್ರ್ ಮಗ ಈ ಕೆಲಸ ಮಾಡ್ತಾವೆ ಹಿಂಗೆಲ್ಲ ಶುರು ಆಗ್ಬಿಡುತ್ತೆ ಹೀಗಾಗಿ ಸದ್ಯ ಆಪರೇಷನ್ ಹಸ್ತ ಇಡೀ ರಾಜ್ಯದಲ್ಲ ದೇಶದಲ್ಲೇ ಚರ್ಚೆ ಆಗ್ತಿದೆ ಕರ್ನಾಟಕದಲ್ಲಿ ಆಪರೇಷನ್ ಹಸ್ತ ಇದೇನಪ್ಪ ಆಡಳಿತದಲ್ಲಿರೋ ಪಕ್ಷವೇ ವಿರೋಧ ಪಕ್ಷದವ್ರನ್ನ ಮತ್ತೆ ಹೇಳ್ಕೊಂಬಿಡೋದು ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಎಸ್ ಟಿ ಸೋಮಶೇಖರ್ ಮೊದಲನೇ ಹೆಜ್ಜೆ ಶಿವರಾಮ್ ಹೆಬ್ಬಾರ್ ಎರಡನೇ ಹೆಜ್ಜೆ ಗೋಪಾಲಯ್ಯನವರು ಮೂರನೇ ಹೆಜ್ಜೆ ದರ್ಶನ ಬರ್ತಾರೆ ಸಚಿವ ಚೆಲುವರಾಯ್ ಸ್ವಾಮಿ ಅವರು ಹೇಳೋ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಜನ ಮಾತುಕತೆ ನಡೆಸ್ತಾವ್ರೆ ಅಂತ ಏನು ಶಾಸಕರಷ್ಟೇ ಅಲ್ಲ ಬೇರೆ ಬೇರೆಯವರು ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಯಾವಾಗ ಏನು ಬೇಕಾರ ಆಗ್ಬೋದು ರಾಜಕೀಯದಲ್ಲಿ ಇದೀಗ ಫಸ್ಟೇ ಒಂದು ಲೈನ್ ಹೇಳಿದೆ ಮಕ್ಕಳು ಬುಡಾನ ಭದ್ರಾ ಮಾಡಬೇಕು ಅಂತ ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ ಆಗ್ತಿರೋದು ಇದೆ ನನ್ನ ಮಗ ವಿವೇಕ್ ಹೆಬ್ಬಾರ್ ಬಿ ಜೆ ಪಿಯಿಂದ ಲೋಕಸಭೆಗೆ ಸ್ಪರ್ಧಿಸ್ತಾನೆ ಟಿಕೆಟ್ ಕೊಡಿ ಅಂದರೆ ಬಿ ಜೆ ಪಿಯವರು ಕೊಟ್ಟು ಬಿಡ್ತಾರ ಮೋದಿ ಕೇಳಬೇಕು ಹೈಕಮಾಂಡ್ ಕೇಳಬೇಕು ನಿಮ್ಮ ಮಗನ ಅನುಭವ ಏನು ನಿಮಗೆ ಯಾಕೆ ಕಡಿಮೆ ಪರ್ಸೆಂಟೇಜ್ ಓಟ್ ಬಂತು ಅಲ್ಪ ಅಂತರದಲ್ಲಿ ಯಾಕಿದ್ರಿ ನಿಮ್ಮ ಮಗ ಸರಿಯಾಗಿ ವರ್ಕೌಟ್ ಮಾಡಲಿಲ್ವ ಇವೆಲ್ಲ ಹೊತ್ತಿಗೆ ಹೋಗತ್ತಾಗ ನಮ್ಮ ಸರ್ಕಾರವೂ ಇಲ್ಲ ಈ ಬಿ ಜೆ ಪಿಲಿ ಕಡೆಗೆ ಮಗುಗೊಂದು ಟಿಕೆಟ್ ಕೊಡಿ ಅಂದರೆ ತಲೆಯೆಲ್ಲ ಪ್ರಶ್ನೆ ಮಾಡ್ತಾರೆ ಬೇಡ ಬಿಡು ಪಕ್ಷ ಬದಲಾಯಿಸ್ತೀನಿ ಯಾವ ಪಕ್ಷದಲ್ಲಿದ್ದೆ ಅದೇ ಪಕ್ಷಕ್ಕೆ ಹೋಗ್ತೀನಿ ಹೀಗಾಗಿ ಶಿವರಾಮ್ ಹೆಬ್ಬಾರವರು ಆಗಲೇ ಒಂದು ಕಾಲನ್ನ ಎತ್ತಿ ಕೆ ಪಿ ಸಿ 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 ಒಳಗೆ ಇಟ್ಟಾಗ್ಬಿಟ್ಟೈತೆ ಒಂದು ಕಾಲು ಬಿ ಜೆ ಪಿ ಕಚೇರಿ ಐತೆ ಇನ್ನೊಂದು ಕಾಲು ಕೆ ಪಿ ಸಿ ಐತೆ ಎಸ್ ತಮ್ಮ ಮಗ ವಿವೇಕ್ ಹೆಬ್ಬಾರ್ ಅವರ ಭವಿಷ್ಯವನ್ನು ನಿರ್ಧಾರಸೋಕ್ಕಾಗಿ ಕೂಡ ಶಿವರಾಮ್ ಹೆಬ್ಬಾರವರು ಮತ್ತೆ ಕಾಂಗ್ರೆಸ್ಗೆ ಮರಳೋ ಲೆಕ್ಕಾಚಾರದಲ್ಲಿದ್ದಾರೆ ಏ ರೀ ಎಮ್ ಎಲ್ ಎ ಆಗಾಯಿತು ಚೆನ್ನಾಗಿ ಹೆಸರು ಮಾಡಾಯಿತು ಮಿನಿಸ್ಟ್ರ್ ಆಗಾಯಿತು ಇನ್ನೇನು ನನ್ನ ಮಗ ಸರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಏ ನಿಮ್ಮ ಮಗಂಗೆ ವರ್ಚಸ್ಸು ನಂಗೆ ಅಷ್ಟೇನು ಗೊತ್ತಾಯ್ತಾರ ನೀವು ನಿಂತ್ಕೀರ ಹೇಳಿ ಬರ್ತೀನಿ ಅವಕಾಶ ಕೊಡ್ತೀವಿ ಅಂತಲೂ ಕಾಂಗ್ರೆಸ್ ಹೇಳ್ಬೋದು ಎಸ್ ಐ ಆಮ್ ರೆಡಿ ಶಿವರಾಮೆಬ್ಬರವರೇ ಲೋಕಸಭೆಗೆ ಸ್ಪರ್ಧಿಸ್ತಾರೆ ಯಲ್ಲಾಪುರ ಕ್ಷೇತ್ರನ ಮಗಕ್ಕೆ ಬಿಟ್ಕೊಡ್ತಾರೆ ಬೈ ಎಲೆಕ್ಷನ್ ಮಾಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಒಂದು ಕಡೆ ಮಗಾದರೂ ಎಮ್ ಪಿ ಚುನಾವಣೆಗೆ ನಿಂತ್ಕೊಳ್ಳಿ ಇಲ್ಲ ಮಗ ಮತ್ತೆ ಬೇಕಾದ್ರೆ ನನಗೆ ಅವಕಾಶ ಕೊಟ್ಟರೆ ಬೈ ಎಲೆಕ್ಷನ್ಗಾದ್ರೆ ನಿಂತ್ಕೊಳ್ಳಿ ಒಕ್ನಲ್ಲಿ ನನ್ನ ಮಗನ ಲೈಫ್ ಸೆಟ್ಲ್ ಆಗಬೇಕು ಪಾಪ ಅವರು ಏನೂ ಕೇಳಲಿಲ್ಲ ಬಿ ಜೆ ಪಿಲಿ ನನ್ನ ಮಗ ಅರುಣ್ ಸೋಮಣ್ಣಗೆ ಟಿಕೆಟ್ ಕೊಡಿ ಅಂತ ಅವ್ರೇನು ಕೇಳಲಿಲ್ಲ ಚರ್ಚೆ ನಡೀತಿತ್ತು ಅಂತಿದ್ರು ಅವ್ರನ್ನೇ ತಗೊಂಡೋಗಿ ಬಲಿ ಹಾಕ್ಬಿಟ್ರು ಎರಡೆರಡು ಕಡೆ ಒಂದು ಕಡೆ ಚಾಮರಾಜನಗರ ಮತ್ತೊಂದು ಕಡೆ ವರ್ಣ ಅವರು ಹಾಳಾಗಿ ಓಲಿ ಬಿಡ್ರೆ ತಲೆ ಕೆಡ್ಸ್ಕೊಬಿಡಿ ನಾನು ಸರಿ ಮಾಡ್ತೀನಲ್ಲ ಪಕ್ಷ ಸಂಘಟನೆ ನನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಇಂಡಿವಿಜುವಲಾಗಿ ಕೇಳ್ಕೊಂಡ್ರು ಬಿ ಜೆ ಪಿಲಿ ಬೆಲೆ ಇಲ್ಲ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಅಮಿತ್ ಶಾ ಭೇಟಿ ಮಾಡ್ಕೊಬಂದ್ರು ಹ್ಞೂ ಏನೂ ಡೆವಲಪ್ಮೆಂಟ್ ಇಲ್ಲ ರಾಜ್ಯಾಧ್ಯಕ್ಷರ ಬಗ್ಗೆ ಹಿಂಗಿದ್ದಾಗ ಶಿವರಾಮ್ ಹೆಬ್ಬಾರು ಬೇರೆ ಪಕ್ಷದಿಂದ ಬಂದವರು ವಲಸಿಗರಾಗಿ ಅವಾಗೇನೋ ಕೈ ಜೋಡಿಸಿದ್ರಿ ಅಂದ್ಬಿಟ್ಟು ನಿಮ್ಮ ಇಡೀ ವಂಶನ ನಾವು ಉದ್ಧಾರ ಮಾಡ್ತೀವಿ ಅಂತೆಲ್ಲ ಹೇಳುತ್ತಾ ಬಿ ಜೆ ಪಿ ನೀವು ನಮಗೆ ಸಹಾಯ ಮಾಡಿದ್ರಿ ನಾವು ನಿಮಗೆ ಮಿನಿಸ್ಟ್ರ್ ಮಾಡಿದ್ವಿ ಆಟ ಕತಮ್ ಅಲ್ವಾ ಹೀಗಾಗಿ ಶಿವರಾಮ ಅಬ್ಬಾರವರು ಎಲ್ಲ ರೀತಿಯ ಆಲೋಚನೆಗಳು ಎಲ್ಲ ರೀತಿಯ ಚರ್ಚೆಗಳು ಎಲ್ಲ ರೀತಿಯ ಅಂದರೆ ಸ್ಥಳೀಯ ನಾಯಕರುಗಳ ಅಭಿಪ್ರಾಯವನ್ನು ಪಡೆದು ನಿರ್ಧಾರಕ್ಕೆ ಬರ್ತಿದ್ದಾರೆ ಒಂದು ಕಡೆ ತಮಗೂ ಆಗಬೇಕು ಲೈಫು ಮತ್ತೊಂದು ಕಡೆ ತಮ್ಮ ಮಗುಗೂ ಲೈಫ್ ಆಗಬೇಕು ರಾಜಕೀಯ ಹಾದಿ ಸುಗಮವಾಗಬೇಕು ಅಂತ ವೀಕ್ಷಕರ ನಿಮ್ಮ ಪ್ರಕಾರ ಶಿವರಾಮ ಹೆಬ್ಬಾರವರು ಕಾಂಗ್ರೆಸ್ಸಿಗೆ ಬರೋ ಸೂಕ್ತಾನ ಅವ್ರ ಮಗ ಕೂಡ ರಾಜಕೀಯಕ್ಕೆ ಬರಬೇಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ನಿಮ್ ಮಗು ದಸ್ಟ್ ಪೋಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದೇ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ